ಸರ್, ಈಗ ಕೇಂದ್ರ ಸರ್ಕಾರದ ಮೂರು ಹೊಸ ಕಾನೂನುಗಳಿಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ಒಂದು ಮೂರು ಕಾಯ್ದೆಗಳಿಗೂ ತಿದ್ದುಪಡಿ ಕ್ಯಾಬಿನೆಟಲ್ಲಿ ಏನಾದರೂ ಬರುತ್ತೆ? ಕ್ಯಾಬಿನೆಟ್ನಲ್ಲಿ ಕಾನೂನು ವಿಚಾರದಲ್ಲಿ ಹೊಸ ಕಾನೂನು ನೀತಿಯನ್ನು ತರಬೇಕು ಅಂತೇಳಿ ನಮ್ಮ ಕಾನೂನು ಮಂತ್ರಿಗಳು ಪ್ರಸ್ತಾವನೆಯನ್ನು ತಂದಿದ್ದಾರೆ. ಅದರ ಬಗ್ಗೆ ಚರ್ಚೆ ಆಗ್ತದೆ, ಹೊಸ ಕಾನೂನುಗಳ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ. ಇಲ್ಲ, ಆ ರೀತಿ ಏನಾದರೂ ಇದ್ದರೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀತೇವೆ. ಅಲ್ಲ, ಅದೆಲ್ಲ ಕ್ಯಾಬಿನೆಟ್ ಆಗಲಿ, ಆದಮೇಲೆ ಬ್ರೀಫ್ ಮಾಡ್ತೀವಿ. ಒಂದೇನಂದರೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಮಟ್ಟದಲ್ಲಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಅದು. ಅದು ಹಿಂದೆ ಬಹಳ ಹಿಂದೆ ನಮ್ಮಲ್ಲಿ ಹಳ್ಳಿ ಕಟ್ಟೆ ನ್ಯಾಯ ಮಾಡೋದು ಅಂತ ಕರೆಯೋರು. ಅದಕ್ಕೆ ಒಂದು ರೀತಿಯಲ್ಲಿ ಅದನ್ನು ಉತ್ತಮಪಡಿಸಿ ಸಾಮಾನ್ಯ ಜನರಿಗೆ ಕಾನೂನು ವ್ಯವಸ್ಥೆ ಆಗಬೇಕು, ಕಾನೂನು ಅಲ್ಲೇ ಅವರಿಗೆ ನ್ಯಾಯ ಸಿಗಬೇಕು. ಅದನ್ನು ಒಂದು ಜಡ್ಜ್, ಏನು ಡಿಸ್ಟ್ರಿಕ್ಟ್ ಜಡ್ಜು, ತಾಲೂಕಾ ಜಡ್ಜ್ಗಳು ಅವರ ನೇತೃತ್ವದಲ್ಲಿ ಅವರೇ ಅದು ಪ್ರಿಸೈಡ್ ಮಾಡಬೇಕು. ಪ್ರಿಸೈಡಿಂಗ್ ಆಫೀಸರ್ ವಿಲ್ ಬಿ ಎ ಜಡ್ಜ್. ಅದು ಆ ನ್ಯಾಯ ಅಲ್ಲೇ ಸಿಗಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ನೀತಿಯನ್ನು ಮಾಡೋದಕ್ಕೂ ಹೊರಟಿದ್ದಾರೆ. ಅದನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಇದೆ, ಚರ್ಚೆ ಆದ ಮೇಲೆ ಸಂಪೂರ್ಣ ಮಾಹಿತಿಯನ್ನು ಈಗ ಲಾ ಮಿನಿಸ್ಟ್ರೇ ನಿಮಗೆ ಬ್ರೀಫಿಂಗ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಮಾಹಿತಿ ಕೊಡ್ಬೋದು. ಅಲ್ಲೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ, ವೆರಿಫೈ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರು ಎಲ್ಲವನ್ನು ಸಿ ಬಿ ಐಗೆ ಕೊಟ್ಬಿಟ್ರೆ ಅತ್ಲಾಗಿ ಇಲ್ಲಿ ಏನು ಮಾಡೋಂಗೇ ಇಲ್ಲ. ಪ್ರತಿಯೊಂದಕ್ಕೂ ಸಿ ಬಿ ಐ ಕೇಳ್ತಾ ಇದ್ದಾರೆ. ಬೆಸ್ಟ್ ಈಸ್ ಟು ಗಿವ್ ಎವ್ರಿಥಿಂಗ್ ಟು ಸಿ ಬಿ ಐ ಅಲ್ವಾ. ಅವರು ಯಾವ ವಿಷಯ ಚರ್ಚೆಗೆ ತಗೊಳ್ತಾರೆ ಗೊತ್ತಿಲ್ಲ ನಮಗೆ. ಅವರು ಸ್ಪೀಕರ್ ಅವರಿಗೆ ನೋಟಿಸ್ ಕೊಟ್ಟು ಯಾವುದನ್ನು ಚರ್ಚೆ ಮಾಡಬೇಕು ಅಂತೇಳಿ, ಪ್ರಯಾರಿಟಿ ಯಾವುದು, ಏನು ಪ್ರಯಾರಿಟಿ ಇದೆ ಅವರಿಗೆ ನಮಗೆ ಗೊತ್ತಿಲ್ಲ. ಅವರು ಯಾವುದೇ ಪ್ರಶ್ನೆಯನ್ನು ತೆಗೆದ್ರೆ ಅದಕ್ಕೆ ಸರ್ಕಾರ ಸಮರ್ಥವಾದ ಉತ್ತರವನ್ನು ಕೊಡ್ತೇವೆ, ಅದರಲ್ಲೇನು ಹಿಂಜರಿಯೋದಿಲ್ಲ. ಥ್ಯಾಂಕ್ ಯು. ರಾಜ್ಯದ ರಾಜಕಾರಣದ ವಿಚಾರದಲ್ಲಿ ಅಂದರೆ ಈ ಸಿ ಎಂ ಬದಲಾವಣೆ ವಿಚಾರ, ಡಿ ಸಿ ಎಂ ಬದಲಾವಣೆ ವಿಚಾರ, ಈ ಎಲ್ಲ ವಿಚಾರದಲ್ಲಿ ಖರ್ಗೆ ಅವ್ರಿಗೆ ಯಾಕೋ ಬೇಸರ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ಬೇಸರ ಆಗಿರೋದು ಗೊತ್ತಿಲ್ಲ. ನಾನು ಕೂಡ ಡೆಲ್ಲಿಗೆ ಹೋದಾಗ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದೆ. ಆ ರೀತಿ ಏನು ಅವರು ವ್ಯಕ್ತಪಡಿಸಲಿಲ್ಲ. ನಮಗೆ ಗೊತ್ತಿಲ್ಲ ಯಾವ ರೀತಿ ಬೇಸರ ಮಾಡಿಕೊಂಡಿದ್ದಾರೆ ಅನ್ನೋದನ್ನು, ನಾನು ಎಲ್ಲೂ ಎಕ್ಸ್ಪ್ರೆಷನ್ ಮಾಡ್ದಂಗೆ ಕಾಣಲಿಲ್ಲ. ಅದರಿಂದ ನನಗೆ ಅದು ಗೊತ್ತಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.